ಸ್ವಾಮಿ ಏನ್ ಹೆಸರು ನಿಮ್ದು? ಕುಮಾರ. ಏನ್ ಕುಡಿತಾರೆ ಸ್ವಾಮಿ ನೀವು? ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ಎಷ್ಟು ವರ್ಷಗಳಿಂದ ಕುಡಿತಾ ಇದೀರಾ? ಇಪ್ಪತ್ಮೂರು ವರ್ಷಗಳಿಂದ. ಏನಾಗಿಲ್ವಾ ನಿಮ್ಗೆ? ಏನಾಗ ನಮ್ ಬಾಡಿಗೆ ಊಟ ತಿಂಡಿ ಸೆಟ್ ಆಗಲ್ಲ. ನಮ್ ಸೆಟ್ ಆಗಿರೋದು ಇದೊಂದೇ. ಇಪ್ಪತ್ಮೂರು ಚಿಕ್ಕ ವಯಸ್ಸಿಂದ ಇದೇ ಮಾಡ್ತೀರೋ ಇವಾಗ ಸ್ಟಾರ್ಟ್ ಆಗಿರೋದು? ಯಾರ ಗಾರೆ ಕೆಲಸ ಕರ್ಕೊಂಡು ಎರಡು ವರ್ಷ ಕೆಲಸ ಮಾಡ್ಕೊಂಡು ಸಂಬಳ ಕೊಡಲಿಲ್ಲ. ಸಂಬಳ ಕೊಡ್ಲಿಲ್ಲ ಆ ಟೈಮಲ್ಲಿ ನಮಗೆ ಊಟ ತಿಂಡಿಗೆ ಯಾರು ಕೊಟ್ಟಿಲ್ಲ. ಸಂಬಳ ಕೊಡ್ಲಿಲ್ಲ ಅಂತೇಳಿ ನೀವು ಸ್ಟಾರ್ಟ್ ಮಾಡಿದ್ರ? ಮಾಲೆ ಹಾಕಿದ್ವಿ, ಶಬರಿಮಲೆ ದುಡ್ಡು ಬೇಕಿತ್ತು. ಹಲೋ ಸ್ವಾಮಿ, ಕೆಲಸ ಮಾಡಿ ಸಂಬಳ ಕೊಟ್ಟಿಲ್ಲ. ಆರೋಗ್ಯದಲ್ಲಿ ಏನು ತೊಂದರೆ ಆಗಿಲ್ವಾ ಅವತ್ತಿನಿಂದ ನಿಮ್ಗೆ? ಶಬರಿಮಲೆಗೆ ಏನಾದ್ರು ಹೋಗ್ತೀರಾ ನೀವು? ಅಲ್ಲ, ಆ ದೇವ್ರ ಆಶೀರ್ವಾದದಿಂದ ಏನಾದ್ರು ಕುಡಿತಾ ಇದೀರಾ ಇಲ್ಲ ನಿಮ್ಮ ಸ್ವಂತದಿಂದ ಕುಡಿತಾ ಇದೀರಾ? ಯಾರೋ ಮಾಡಿದ ಕೆಲಸಕ್ಕೆ ದೇವ್ರೇನು ಮಾಡ? ಇಲ್ಲಿ ಸ್ವಲ್ಪ ಅದನ್ನ ಕೆಳಗಡೆ ಸ್ವಲ್ಪ ಇದ್ ಮಾಡಿ ಹಾಕಿದೀವಲ್ಲ. ಅಲ್ಲ, ಸ್ವಲ್ಪ ಕೆಳಗಡೆ ಅದಂಗೆ. ದಿನಕ್ಕೆ ಎಷ್ಟು ಲೀಟರ್ ಕುಡಿತೀರಾ ನೀವು? ಐದು ಲೀಟರ್ ಕುಡಿತೀರಾ? ಊಟ ತಿನ್ನಲ್ಲ? ಕಾಫಿ ಟೀ ಕುಡಿತೀರಾ ಜೊತೆನಲ್ಲಿ? ಇದ್ರ ಜೊತೆನಲ್ಲಿ ನಾಲ್ಕು ತಿಂಗಳ ಹಿಂದೆ ಪ್ರಜಾವಾಣಿ ಪೇಪರ್ ನಾಗೆಲ್ಲ ನ್ಯೂಸ್ ಬಂದಿತ್ತು. ಆ ಪೇಪರ್ ಎಲ್ಲ ಕಡೆ ಹುಡುಕ್ತೀವಿ, ಎಲ್ಲ ಪ್ರೆಸ್ಸಿ ಹೋಗಿ ಅಂತ ಪೇಪರ್ ಕೈ ಸಿಗ್ತಾ ಇಲ್ಲ. ಸ್ವಾಮಿ, ಇದು ದುಡ್ಡು ಕೊಟ್ಟು ತಗೊಂತೀರಾ ಇಲ್ಲೇನೋ ಫ್ರೀಯಾಗಿ ಕೊಡ್ತಾರಾ ನಿಮ್ಗೆ? ಏನ್ ದುಡ್ಡು ಕೊಡಂಗಿಲ್ಲ, ಗ್ಯಾರೇಜ್ಗೆ ಹೋದ್ರೆ ಅವರೇ ಕೊಡ್ತಾರೆ, ತುಂಬಿಸ್ಕೊಡ್ತಾರೆ. ಎಲ್ಲ ನ್ಯೂಸ್ ಅಲ್ಲ ನೋಡಿ ಅಲ್ಲ, ತುಂಬಿಸ್ಕೊಡ್ತಾರೆ. ಕುಡಿತೀರಾ ಹೊಟ್ಟೆ ತುಂಬಾ? ಕಣ್ಣು ತುಂಬಾ ನಿದ್ದೆ ಮಾಡ್ತೀರಾ? ಇದ್ರ ಬಿಟ್ರೆ ಏನಿಲ್ಲ. ಸುಟ್ಟಿದ ಪೇಪರ್, ಸುಟ್ಟಿದ ಪೇಪರ್ ಹಂಗೆ ತಿಂತೀರಾ? ಅದಕ್ಕೆ ನ್ಯೂಸ್ ನೋಡಿದೆ ಸಿಗ್ತಾರೆ. ಇದು ಬಿಟ್ಟು ಇನ್ನ ಏನೇನ್ ತಿಂತೀರಾ? ಅಲ್ಲ, ಇದು ಬಿಟ್ಟು ಅಂದ್ರೆ ಆಯಿಲು ಮತ್ತೆ ಸುಟ್ಟಿದ ಪೇಪರು, ಇದು ಬಿಟ್ಟು ಬೇರೆ ಗಾಜು ಅದು ಇದು ಏನು ತಿನ್ನಲ್ಲ. ಪ್ರಾಣಿ ಪಕ್ಷಿಗಳು ಅಂತವೇನು ತಿನ್ನಲ್ಲ? ಚಿಕನ್ ಮಟನ್ ಇವೇನು ತಿನ್ನಲ್ಲ? ಅಲ್ಲ ಸ್ವಾಮಿ, ಮಾಲೆ ಹಾಕಿದಿರಲ್ಲ, ಚಿಕನ್ ಮಟನ್ ಇವೇನು ತಿನ್ನಲ್ಲ? ಅದು ತಿನ್ನಲ್ಲ. ಬರೀ ಆಯಿಲ್ ಕುಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ? ಯಾವೂರು ನಿಮ್ದು? ಶಿವಮೊಗ್ಗ. ಏನ್ ನಿಮ್ ಹೆಸರು? ಕುಮಾರ. ಕುಮಾರ ಅಂತ. ಮದುವೆ ಆಗಿದೆಯಾ? ಅಪ್ಪ ಅಮ್ಮ ಯಾರು ಇಲ್ಲ ನಿಮ್ ಜೊತೆಯಲ್ಲೇ? ಅಣ್ಣ ತಮ್ಮ ಅಕ್ಕ ತಂಗಿ? ಸ್ವಾಮಿ, ಅಲ್ಲಿಂದ ನೀವ್ ಹೆಂಗ್ ಬಂದ್ರಿ ಇವಾಗ? ವರ್ಷ ವರ್ಷ ಇಲ್ಲೇ ಬಂದ್ ಹಿರಿಮುಡಿಕ. ಅಲ್ಲ ಸ್ವಾಮಿ, ನೀವು ಶಿವಮೊಗ್ಗದಿಂದ ಚಿಕ್ಕಬಳ್ಳಾಪುರಕ್ಕೆ ಹೆಂಗ್ ಬಂದ್ರಿ? ಎಷ್ಟು ವರ್ಷ ಇಲ್ಲಿಂದ ಹಿರಿಮುಡಿ ಕಚ್ಕೊಂಡು ಹೋಗೋದು? ಅಲ್ಲ ಸ್ವಾಮಿ, ನೀವು ಶಿವಮೊಗ್ಗ ಇದ್ದೀರಲ್ಲ, ಅಲ್ಲಿಂದ ಹೆಂಗ್ ಬಂದ್ರಿ ಇಲ್ಲಿಗೆ? ತಿಂಗಳ ಹಿಂದೆ ಬಂದ್ ಕಾಸ್ಟ್ಯಾಂಡ್ ಹತ್ರ ಹೋಗಿ ಆಯಲ್ ಕುಡ್ದೆ. ಅಲ್ಲಿರೋರೆಲ್ಲ ಚಾನಲ್ ನೋರಿಗೆ ಎಲ್ಲ ಕರ್ಸಿ ನ್ಯೂಸ್ ಮಾಡಿ. ನಾನು ಒಂದ್ಸತಿ ಕುಡೀರಿ ನೋಡೋಣ. ಕುಡೀರಿ ಬೇಕು. ಅಲ್ಲ, ಇದು ಕುಡಿಯೋದ್ರಿಂದ ನಿಮ್ಗೆ ಏನು ಉಪಯೋಗ? ಏನಾಯ್ತು, ನಮ್ಮ ಹೊಟ್ಟೆ ತುಂಬಬೇಕಲ್ಲ. ಮತ್ತೆ ನಾವು ಇದು ಕುಡಿದು ಬಿಟ್ರೆ ಹೊಟ್ಟೆ ತುಂಬುತ್ತದ? ನಮ್ ಜೀವನ ಆಗಿರೋದ ಹಂಗೆ. ಇವಾಗ ಅನ್ನ ಕೊಡ್ಸಿ ತಿಂತೀರಾ ನೀವು? ನೋಡಿ, ಒಂದ್ ಇಡ್ಲಿ ಕೊಡಿಸಿ ತಿನ್ರಿ. ಬನ್ನು, ಏನ ಬಿಸ್ಕೆಟ್ ಏನ ತರಿಸ್ಲಾ? ಕುಡಿತೀರಾ ತಿಂತೀರಾ? ಕಾಫಿ ಟೀ ಕುಡಿದಿವ? ಅಲ್ಲ, ಇವಾಗ ಕುಡೀರಿ, ಒಂದ್ ಪಾರ್ಟಿ ಕೊಡಿರಿ. ಹೌದಾ? ಇವಾಗ ಫ್ರೀಯಾಗಿ ಕೊಡ್ತಾರ ನಿಮ್ಗೆ? ಅಲ್ಲ, ಟೀ ಕಾಫಿ ಏನ್ ಫ್ರೀಯಾಗಿ ಕೊಡ್ತಾರ? ಕೊಡಿಸ್ತಾರೆ ಇಲ್ಲಿ, ಪರವಾಗಿಲ್ಲ. ಇದೇನು ಗಾಡಿಗಳಲ್ಲಿ ತೆಗೆದ್ಬಿಟ್ಟು ವೇಸ್ಟ್ ಆಯಿಲ್ ಮಡಗಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ತಗೊಂಬರ್ತಾರೆ, ಕಾಸು ಕೊಡ್ತೀರ ಅದಕ್ಕೆ? ಪೇಪರ್ ಅವ್ರಾಗೋ ಪೇಪರ್ ಎಲ್ಲ ಇವಾಗ ಅದಿಲ್ಲ, ಅದನ್ನೇ ಹುಡುಕ್ತಾರೆ. ಅಲ್ಲ, ಅವ್ರೇನಾದ್ರು ಕಾಸು ಅಲ್ಲಪ್ಪ, ಅವ್ರ ಹತ್ರ ಏನ ಕಾಸು ಕೊಡ್ತಕಂತೀಯ ಇದನ್ನ ನೀನು? ಇಲ್ಲ, ಫ್ರೀಯಾಗಿ ಕೊಟ್ಬಿಡ್ತಾರ ಅವರು? ಅವ್ರು ಹೇಳಲ್ಲ, ನೀನ್ ಕುಡಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಮೇಲೆ ಬರ್ತದಪ್ಪ, ನೀನ್ ಎತ್ಕೊಂಡು ಹೋಗೋಣ ಅಂತ ಹೇಳಿಲ್ಲ. ನ್ಯೂಸ್ ಅಲ್ಲ. ಅಲ್ಲ, ನ್ಯೂಸ್ ಅವ್ರು ನೋಡಿರ್ತಾರ, ಅಲ್ಲೇ ಗ್ಯಾರೇಜ್ ಅವ್ರು ಯಾರು ನೋಡಿರಲ್ಲ. ಯಾರು ಕೇಳಿಲ್ಲ ಇದನ್ನ ಕುಡಿಯೋದ್ರಿಂದ ತಪ್ಪಪ್ಪ, ಈ ಕುಡಿಬೇಡ ಅಂತ ಯಾರು ನಿಮ್ಗೆ ಹೇಳಿಲ್ಲ. ಸಮಯ ದಿನಕ್ಕೆ ಎಷ್ಟು ಬಾಟ್ಲು ಕುಡಿತೀಯ? ಐದು ಬಾಟ್ಲು. ಐದು ಬಾಟ್ಲು ಫ್ರೀಯಾಗಿ ಕೊಟ್ಬಿಡ್ತಾರೆ. ಬೆಳಿಗ್ಗೆ ನಾಷ್ಟ ತಿಂತೀಯ? ಇಲ್ಲ, ನಾಷ್ಟನು ಮಾಡಲ್ಲ. ಹೊಟ್ಟೆ ಜೀವನ ಆಯಿಲು ಚೆನ್ನಾಗ. ಇವತ್ತಿ ಕೊಡ್ತೀನಿ, ಕುಡಿತೀರಾ? ಇಲ್ಲ, ಕುಡೀರಿ ಒಂದ್ ಪಾಟು. ಸಿಗರೇಟ್ ನಾವು ಆಪಕ್ಷದವ್ರೆಲ್ಲ ಒಡೆಯಲ್ಲ, ಕುಡಿ ನಾವು ಒಡೆಯವರು ಅವೆಲ್ಲ ಇಲ್ಲ.